ಬೆಳಗಾವಿಯಲ್ಲಿ ಜನ ಏನ್ ಹೇಳ್ತಿದ್ದಾರೆ, ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಳ ಆಗ್ತಾ ಇದೆ, ಲೈಫ್ ತುಂಬಾ ಕಾಸ್ಟ್ಲಿ ಗುರು ಅಂತಿದ್ದಾರ ಬೆಳಗಾವಿಯ ಜನ? ಹೇಗೆ ಹೌದು ವಿನ, ಏನು ದಿನೇ ದಿನೇ ಬೆಲೆ ಏರಿಕೆ ವಿರುದ್ಧ ಬೆಳಗಾವಿಯ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯೂ ದಿನೇ ದಿನೇ ರೇಟ್ ಹೆಚ್ಚಳ ಆಗ್ತಾ ಇದೆ, ಅಷ್ಟೇ ಅಲ್ಲದೆ ಅಡುಗೆ ಅನಿಲ ದರ ಸಹ ಹೆಚ್ಚಳವಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲು ಇಲ್ಲಿ ಬೆಳಗಾವಿಯ ಶಿವಾಜಿನಗರದ ನಿವಾಸಿಗಳಿದ್ದಾರೆ, ಅವರನ್ನೇ ಕೇಳೋಣ. ಮೇಡಮ್, ಈಗ ದಿವಸ ರೇಟ್ ಜಾಸ್ತಿ ಆಗ್ತಾ ಇದೆ, ಈಗ ಅಡುಗೆ ಅನಿಲ ದರ ಒಂದೇ ತಿಂಗಳಲ್ಲಿ 3 ಬಾರಿ ಏರಿಕೆಯಾಗಿ 100 ರೂಪಾಯಿ ಹೆಚ್ಚಾಗಿದೆ, 800 ರೂಪಾಯಿ ಆಗತೈತ್ರಿ, ಹೆಂಗ್ ಕಷ್ಟ ಆಗತ್ತೆ ಅಂತ? ಕಷ್ಟ ಬಹಳ ಆಗಾಕತೈತ್ರಿ, ರೊಕ್ಕ ನಮ್ ಕಡೆ ಕಮ್ಮಿ, ಸಾಮಾನ್ ತರೋದು ಜಾಸ್ತಿ. ಪೈಲ 2000 ರೂಪಾಯಿನಾಗ ಸಂತಿ ತುಂಬತಿದ್ದು, ಈಗ 4000 ತಗೊಂಡ್ ಹೋದ್ರು ಮಣಿಗೆ ವಾಪಸ್ ರೊಕ್ಕ 5 ಪೈಸೆ ಬರಂಗಿಲ್ಲ. ಮತ್ತ ಏ ಸಾಮಾನ್ ಇಡು ಆಗಂಗಿಲ್ಲ, ಮತ್ ಪಗಾರು ನಮ್ದು ವಾಡಾಸಂಗಿಲ್ಲ. ಇದ್ದಿದ್ ರೊಕ್ಕದೊಳಗ ಜೀವನ ತೆಗಿಯೋದಂದ್ರ ಬಾಳ ಕಠಿಣ ಬಂದೈತ್ರಿ. ಎಣ್ಣಿ ರೇಟ್ ವಾಡಾಸತೈತ್ರಿ, ಬ್ಯಾಳಿದ ರೇಟ್ ವಾಡಾಸತೈತ್ರಿ, ಎಷ್ಟಂತ ಇದ್ ಮಾಡೋದು ಕಾಯಿಪಲ್ಲೆ ಏನು ಅದ್ರದ್ದು ಬೆಲೆ ಭರಪೂರ್ ಆಗೈತ್ರಿ. ಮೇಡಮ್, ಈಗ ಮನ್ಯಾಗ ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಎಲ್ಲ ಜೀವನಕ್ ಸಾಗಿಸೋದ ಕಷ್ಟ ಆಗೈತೆ ಅಂತಾರೆ, ಹೆಂಗ್ ಹೇಳ್ತೀರಿ? ಬಹಳ ತ್ರಾಸ ಆಗೈತ್ರಿ, ಯಾಕಂದ್ರ ನಾವು ಸಣ್ಣವ್ರ, ನಾವು ನಮ್ ಮಕ್ಕಳನ್ನ ಹೆಂಗ್ ಸಾಕೋ ನಮಗೆ ತ್ರಾಸ ಆಗೈತೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಜನ ನಾವು, ನಮ್ಕಿಂತ ರೊಕ್ಕಿದವ್ರೇನ ಹೆಂಗೋ ಮಾಡ್ತಾರ, ಆದ್ರೆ ನಾವು ಮಿಡಲ್ ಕ್ಲಾಸ್ ಜನ, ನಮ್ಕಿಂತ ಕೆಳಮಟ್ಟದವ್ರದ್ದು ಇದಾರು, ಅವ್ರದೆಲ್ಲ ವಿಚಾರ ಮಾಡಿಸೋ ಸರ್ಕಾರದವ್ರು ಇದನ್ನ ಮಾಡ್ಬೇಕು. ಯಾಕಂತಂದ್ರ ಮುಂದ್ ಹೆಂಗ್ ಜೀವನ ನಡೆಸೋದಂತ ಈಗ ನಮಗ್ ತ್ರಾಸ ಆಗತೈತಿ, ಹೆಂಗ್ ಇದನ್ನ ಮಾಡೋದು ಅಂತ ಹೇಳಿ ಗೊತ್ತಾಗಕತ್ತಿಲ್ಲ. ಎಲ್ಲ ಬಂದಿದ್ದೆಲ್ಲ ಬರೇ ಇದಕ್ಕ ರೊಕ್ಕ ಹಾಕಿದ್ರ ನಾಳೆ ಹುಡುಗರು ಸಾಲಿ ಅದು ಇದು ಎಲ್ಲ ನೋಡ್ಬೇಕಾಗ್ತಿತ್ತು ನಾವು. ಈಗ ಕೋವಿಡ್ ಆರ್ಥಿಕ ಸಂಕಷ್ಟದ ಕೋವಿಡ್ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟ ಒಂದ್ ಐತಿ, ಅದ್ರಾಗೂ ಮತ್ತಿನ ಮಕ್ಕಳನ್ನ ಸಾಕೋದು, ಅವ್ರ ಶಾಲಾ ಕಾಲೇಜು ಫೀ ಎಲ್ಲ ಖರ್ಚಾಗ. ಇದು ಕೋವಿಡ್ ಬಂದಾಗಿನಂತ್ರ ಬಹಳ ತ್ರಾಸ ಆಗ್ಬಿಟ್ಟತ್ರಿ, ಯಾಕಂದ್ರ ಮನ್ಯಾಗ ಏನ್ ಎಷ್ಟು ರೊಕ್ಕ ಇದ್ರು ಈಡಾಗಕತ್ತಿಲ್ಲ. ಹುಡುಗರು ಸಾಲಿ ನೋಡ್ಬೇಕು, ಏನ್ ಇದನ್ ನೋಡ್ಬೇಕು, ಮತ್ತ ಹತ್ರ ಒಳಗನ ಬೆಲೆ ಜಾಸ್ತಿ ಮಾಡಕತ್ತಾರು. ಪೆಟ್ರೋಲ್ ಆತು, ಸಿಲಿಂಡರ್ದ ಎಲ್ಲ ಪ್ರತಿಯೊಂದನು ಇದನ್ನ ಜಾಸ್ತಿ ಮಾಡಕತ್ತಾರ. ಹಿಂಗಾದ್ರೆ ನಮ್ ಅಂತವ್ರು ನಾವ್ ಹೆಂಗ್ ಬದುಕ್ಬೇಕು, ಏನ್ ಮಾಡ್ಬೇಕು, ಹೆಂಗಾರ ಮಾಡಿ ನೀವು ಇದನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದ್ರಿಂದ ಈಗ ನೀವು ಕೆಲ್ಸಕ್ಕೆ ಹೋಗೋರ್ ನಿಮಗೂ ತ್ರಾಸ ಆಗತ್ತೆ, ಏನ್ ಹೇಳ್ತೀರಿ? ಹಾ, ನಮಗೂ ತ್ರಾಸ ಆಕೈತಿರ್ಲ, ಯಾಕಂತಂದ್ರ ನಮ್ದೇನ್ ಗೌರ್ಮೆಂಟ್ ಜಾಬ್ ಇಲ್ಲ, ಏನಿಲ್ಲ, ಎಲ್ಲ ಪ್ರೈವೇಟ್ ಐತಿ ನಮ್ದ. ಇದರಿಂದ ನಮ್ಗ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ ಆಗತೈತಿ. ಅದರಿಂದ ಆದಷ್ಟು ಇದನ್ನ ಗೌರ್ಮೆಂಟ್ ಜರ ಇದ್ರೊಳಗ ಲಕ್ಷ ಹಾಕಬೇಕು. ಯಶ್ವಿನಾ, ಇದು ಬೆಳಗಾವಿ ನಿವಾಸಿಗಳು ಹೇಳುವಂತ ಮಾತು, ಏನು ದುಬಾರಿ ದುನಿಯಾದಿಂದ ನಮಗೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಮೊದಲು 2000 ರೂಪಾಯಿದಲ್ಲಿ ಮನೆ ಸಂತೆ ಆಗ್ತಾ ಇತ್ತು, ಈಗ ತಿಂಗಳಿಗೆ 4000 ರೂಪಾಯಿ ಬೇಕಾಗ್ತಾ ಇದೆ. ನಾವು ಜೀವನ ಹೇಗೆ ಸಾಗಿಸೋದು ಅನ್ನೋದೇ ನಮಗೆ ಗೊತ್ತಾಗ್ತಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದವರು ಏನು ದರ ಏರಿಕೆ ಆಗ್ತಾ ಇದೆ, ಇದನ್ನ ನಿಯಂತ್ರಣ ಮಾಡಬೇಕು ಅಂತ ಬೆಳಗಾವಿ ನಿವಾಸಿಗಳು ಒತ್ತಾಯಿಸ್ತಾರಂತದ್ದು ವಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.